ನೀವು ಹೇಳ್ದಂಗೆ ಇತಿಹಾಸ ಸೃಷ್ಟಿ ಅನ್ನೋದಲ್ಲ, ಇತಿಹಾಸ ಸೃಷ್ಟಿ ಆಗಿದೆ. ಕಾಟ್ಯಾರ ಅಂತ ಯಾವಾಗ ಹೆಸರಿಟ್ಟು ಪಿಕ್ಚರ್ ಶುರು ಮಾಡಿದ್ರು ಅವತ್ತಿಂದನೇ ಇತಿಹಾಸ ಶುರುವಾಗಿದೆ. ಈ ದಿನ ನಿಮಗೆ ಗೊತ್ತಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಶುದ್ಧ ಕನ್ನಡ ಚಿತ್ರ, ಅಪ್ರತಿಮ ಕನ್ನಡ ಚಿತ್ರ ಈ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಇಂಡಿಯಾ ಲೆವೆಲಲ್ಲಿ ಕಲೆಕ್ಷನ್ ಮಾಡಿ ಕ್ರೇಜ್ ಮಾಡಿರೋದು ಅದೆಲ್ಲ ನಿಮಗೆ ಗೊತ್ತಿದೆ. ಅದೇ ರೀತಿ ನಾವು ಬರೀ ಓ ಟಿ ಟಿ ಅಲ್ಲ, ಇನ್ನು ಯಾವುದೇ ಪ್ಲಾಟ್ಫಾರ್ಮ್ ಬಂದರೂ ಈ ಒಂದು ದೊಡ್ಡ ಮಟ್ಟದ ಯಶಸ್ವಿಗೆ ಕಾರಣಕರ್ತರು ಪ್ರತಿಯೊಬ್ಬ ಅಭಿಮಾನಿಗಳು ರೀತಿ ಮಾಡಬೇಕಂತ ಉದ್ದೇಶ ಐತಿ. ಅದಕ್ಕೆ ಅಭಿಮಾನಿಗಳೇ ಇದಕ್ಕೆ ಮೂಲ, ಎಲ್ಲ ಅಭಿಮಾನಿಗಳು ಸೇರಿ ಒಂದು ದೊಡ್ಡ ಗ್ರ್ಯಾಂಡ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ. ಇವತ್ತು ಅದು ಸಕ್ಸಸ್ ಆಗಿದೆ ಅಂತ ಹೇಳೋದು ತಪ್ಪಾಗಲ್ಲ. ಇವತ್ತೆಲ್ಲ ಮಾಡಿ ಬಾಸಿಂದು ಫಿಲ್ಮ್ ರಿಲೀಸ್ ಆದಾಗ ಏನು ಮಾಡಿದ್ದು ಸಂಭ್ರಮಾಚರಣೆ, ಅದೇ ಥರನೇ ಇವತ್ತಿನ ಸಹ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ನಾವು. ಆಲ್ರೆಡಿ ಮಾಡಿದ್ವಿ, ಎಲ್ಲ ನೋಡಿರ್ಬೋದು. ಸಿನಿಮಾ ಥಿಯೇಟ್ರಲ್ಲಿ ಓಡ್ತಿದ್ರು ಸಮೇತ ಓ ಟಿ ಟಿಯಲ್ಲಿ ರಿಲೀಸ್ ಮಾಡಿದ್ದಾರೆ ಅಂತಂದರೆ ಸಿನಿಮಾ ಬಂದು ಯಾರು ನೋಡದೆ ಇಲ್ಲಿ ತನಕ ಕೆಲವರು ಪಾಪ ಅವ್ರವ್ರು ಇದರಲ್ಲಿ ಬ್ಯುಸಿ ಇರ್ತಾರೆ, ಮಾಡಿರ್ತಾರೆ. ಸೊ ಅವ್ರಿಗೂ ಸಮೇತ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ಇಚ್ಛೆಯಿಂದ ಓ ಟಿ ಟಿಯಲ್ಲಿ ಬಿಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಬೇಕು. ನಿಮಗೆ ಗೊತ್ತಿದೆ ಆಲ್ರೆಡಿ ರೈತರ ಕಾನ್ಸೆಪ್ಟಾಗೆ ಮಾಡಿರೋದನ್ನ, ಪ್ಯೂರ್ಲಿ ರೈತರಿಗೋಸ್ಕರನೇ ಮಾಡಿದಂಥ ಸಿನಿಮಾ. ಹಿಂದಿನ ಕಾಲದಲ್ಲಿ ಏನು ಮಾಡಿದಾರೆ ಅದೇ ರೀತಿಯಲ್ಲಿ ಮಾಡಿದ್ದಾರೆ, ನಡೆದಂಥ ಘಟನೆಗಳನ್ನ ಪಿಕ್ಚರ್ ಆಗಿ ತೆಗೆದಿದ್ದಾರೆ. ಸೊ ಯಾವತ್ತು ರೈತರಿಗೋಸ್ಕರನೇ ಇರ್ತಕ್ಕಂಥ ಕನ್ನಡದಲ್ಲಿ ಸುಮಾರು ನಟರುಗಳಿದ್ದಾರೆ. ಬಟ್ ಅದರಲ್ಲೂ ನಾವು ನಮ್ಮ ಡಿ ಬಾಸ್ ಬಗ್ಗೆ ಹೇಳ್ತೀವಿ, ರೈತರಿಗೋಸ್ಕರನೇ ಆ ವ್ಯಕ್ತಿ ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ. ಸೊ ರೈತರಿಗೆ ಕಾನ್ಸೆಪ್ಟ್ ಇಟ್ಟೇ ಪಿಕ್ಚರ್ ಮಾಡಿದ್ದಾರೆ. ಎಲ್ಲ ರೈತರುಗಳು, ಎಷ್ಟೋ ರೈತರುಗಳು ಪಾಪ ಕೆಲಸ ಮಾಡ್ತಿರ್ತಾರೆ, ಎಲ್ಲ ಸಿನಿಮಾಗಳು ನೋಡೋಕ್ಕಾಗಲ್ಲ. ಬಟ್ ಕಾಟೇರ ಸಿನಿಮಾ ಹಬ್ಬರ ಹೆಂಗಿತ್ತಂದರೆ ಟ್ಯಾಕ್ಟ್ರಿಗೆ ಸಮೇತ ಬಂದು ಎಲ್ಲ ಚಿತ್ರರಂಗದಲ್ಲಿ ನೋಡಿದ್ದಾರೆ. ನಮ್ಮ ಸ್ನೇಹಿತರು ಹೇಳ್ದಂಗೆ 200 ಥಿಯೇಟ್ರಲ್ಲಿ ಪ್ರೆಸೆಂಟ್ ಚಿತ್ರಮಂದಿರಗಳಲ್ಲಿ ಪಿಕ್ಚರ್ ಓಡ್ತಾ ಇದೆ ಅಂದರೂ ಓ ಟಿ ಟಿ. ಅಲ್ಲಿಗೆ ಸಿನಿಮಾದ ಮಾಸ್ ಏನಿರ್ಬೋದು. ಈ ತಿಂಗಳು ಫೆಬ್ರವರಿ 16ಕ್ಕೆ ಬಾಸ್ ಹುಟ್ಟದಬ್ಬ. ಸೊ ಪ್ರತಿ ಸಲ ಬಾಸ್ ಹೇಳೋದಿಷ್ಟೇ, ಇಲ್ಲಿ ಬಂದು ಕೇಕು ಆಮೇಲೆ ಆ ಗಿಫ್ಟ್ ಈ ಗಿಫ್ಟ್ ಅಂತ ತಂದು ದಯವಿಟ್ಟು ವ್ಯರ್ಥ ಮಾಡಬೇಡಿ. ಅನಾಥ ಮಕ್ಕಳಿಗೆ, ರುದ್ರಾಶ್ರಮಗಳಿಗೆ ದಯವಿಟ್ಟು ಅದನ್ನು ನೀಡಿ, ಅರ್ಥ ಆಯ್ತಾ? ಇಲ್ಲಿ ಬಂದು ಖರ್ಚು ಮಾಡೋದನ್ನೇ ಅಲ್ಲಿ ಖರ್ಚು ಮಾಡಿ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಮುಂಚೆ ಎಲ್ಲ ಬ್ಲಡ್ ಕ್ಯಾಂಪ್ ಅನ್ನೋದನ್ನ ಮಾಡ್ತಾಯಿದ್ರು, ಈಗ ಅದು ಅದರ ಬದಲು ನಿಜವಾಗಲೂ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ರಕ್ತವನ್ನು ಕೊಡ್ರಿ. ಎಷ್ಟು ವಿಜೃಂಭಣೆಯಿಂದ ಬೆಳಗ್ಗಿಂದನೇ ಬಂದು ಮಾಡ್ತಾಯಿದ್ದಾರೆ, ಎಲ್ಲ ನೋಡಿ ಎಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಬಾಸ್ ಪಿಕ್ಚರ್ 50 ದಿನ ಆಗಿ 200 ಥಿಯೇಟ್ರಲ್ಲಿ ಇನ್ನೂ ನಡೀತಾ ಇದೆ ಪಿಕ್ಚರ್, ಆದರೂ ನಾವು ಓ ಟಿ ಟಿ ಕೊಟ್ಟಿದ್ದಾರೆ ಅಂತಂದೇಳಿ ಎಲ್ಲರೂ ಎಷ್ಟು ಪ್ರೀತಿಯಿಂದ ಬಾಸ್ನ ಸ್ವೀಕರಿಸಿದ್ದಾರೆ ಅಂದರೆ ಅದಕ್ಕೆ ಸರಿಸಾಟಿ ಒಬ್ಬರೇ ಡಿ ಬಾಸ್. ಪ್ರತಿಯೊಬ್ಬರು ನೀವೇನು ಅನ್ಕೊಂಡಿರೋ ಅದಕ್ಕಿಂತ ಮೀರಿ ಪಿಕ್ಚರ್ ಮಾಡ್ತಾರೆ ಬಾಸ್. ಈ ಪಿಕ್ಚರ್ ಮಾಡಿದ್ದಕ್ಕೆ 3 ಅವರಿಗೆ ಒಂದು ಚಾಲೆಂಜಿಂಗ್ ಸ್ಟಾರ್ ಬೀರೋದು ಮುಂಚೆನೇ ಇತ್ತು. ಅದಾದಮೇಲೆ ಕರುನಾಡ ಅಧಿಪತಿ ಅಂತ ಒಂದು ಕೊಟ್ಟಿದ್ದಾರೆ, ಆದಮೇಲೆ ಇನ್ನೊಂದು ಭೂಮಿ ಪುತ್ರ ಅಂತ ಒಂದು ಕೊಟ್ಟಿದ್ದಾರೆ. 29ನೇ ತಾರೀಕು ಅಂದರೆ ಬೆಳಗಿನ ಜಾವ 4 ಗಂಟೆಗೆ ಫಸ್ಟ್ ಶೋ ಸ್ಟಾರ್ಟ್ ಆಯಿತು. ಸೊ ಇವತ್ತು ಫೆಬ್ರವರಿ 9 ಅಂದರೆ ಓ ಟಿ ಟಿಲಿ ಬಿಡ್ತಾಯಿದೆ. ಅಂದರೆ ಈಗ ರಾಜ್ಯಾದ್ಯಂತ 200 ಥಿಯೇಟ್ರಲ್ಲಿ ಸಿನಿಮಾ ಇದ್ದರೂ ಸಹ ಓ ಟಿ ಟಿಲಿ ಬರ್ತಾಯಿದೆ ಅಂದರೆ ಆ ರೀತಿ ರಿಲೀಸ್ ಮಾಡೋಕ್ಕೆ ದಮ್ ಬೇಕಲ್ಲಿ ಅಂತ ನಾವು ಹೇಳ್ಬೋದು. ಅಂದರೆ ನಮ್ಮ ಜಗದಾದಡೆಲ್ಲ ಏನಿದೆಯೋ ಅದನ್ನು ನಾವು ಹೇಳ್ಬೋದು. ಸೊ ಮುಂದುವರೆದಾಗಿ ನಮ್ಮ ಚಾಲೆಂಜಿಂಗ್ ದರ್ಶನಕ್ಕೆ ನಾವು ಅಡ್ವಾನ್ಸ್ ಆಗಿ ವಿಶ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇದ್ದೀವಿ. ಅವ್ರು ಮುಂಚೆನೇ ಹೇಳಿದ್ದಾರೆ, ಅಂದರೆ ಒಂದು 3-4 ವರ್ಷದಿಂದ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಮನೆ ಹತ್ರ ಬಂದು ನೀವು ಕೇಕು ಆಮೇಲೆ ಮತ್ತೊಂದು ಗಿಫ್ಟ್ಗಳನ್ನ ವೇಸ್ಟ್ ಮಾಡಬೇಡ್ರಿ, ಎಷ್ಟು ಅನಾಥಾಶ್ರಮಗೆ ಆಮೇಲೆ ವೃದ್ಧಾಶ್ರಮಗಳಿಗೆ ಆಮೇಲೆ ನಿರ್ಗತರಿಗೆ ಆಮೇಲೆ ನಾವು ಒಂದು ಸೇರಿಸ್ತಾ ಇದ್ದೀವಿ ನಮ್ಮ ದಾವಣಗೆರೆ ಸಂಘದ ವತಿಯಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಪೆನ್ನು ಬುಕ್ಗಳನ್ನ ಕೊಡ್ರಿ. ಎಷ್ಟೋ ಅಂದರೆ ಸೊ ಎಷ್ಟೋ ಪ್ರೈವೇಟ್ ಸ್ಕೂಲ್ಗಳಿಗೆ ಫೀಸ್ ಕಟ್ಟಿ ಲಕ್ಷ ಫೀಸ್ ಕಟ್ಟಿ ಓದಿಸ್ತಾರೆ, ಬ್ಯಾಗು ಬುಕ್ಸು ಪೆನ್ನು ಕೊಡ್ತಾರೆ. ಆದರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಸೊ ಎಷ್ಟೋ ಮಕ್ಕಳಿಗೆ ಬ್ಯಾಗ್ ಇಲ್ಲ, ಬುಕ್ಸ್ ಇಲ್ಲ, ಪೆನ್ ಇಲ್ಲ. ಅದನ್ನು ನಮ್ಮ ಸಂಘದ ವತಿಯಿಂದ ನಾವು ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಚಿತ್ರಮಂದಿರದಲ್ಲಿ ಹೇಗೆ ಯಶಸ್ವಿ ಕಾಣ್ತಾ ಅದಕ್ಕಿಂತ ಹೆಚ್ಚು ಯಶಸ್ವಿ ಅದು ಓ ಟಿ ಟಿಯಲ್ಲಿ ಕಾಣ್ತದೆ. ಯಾಕಪ್ಪ ಅಂದರೆ ರೈತರು ಪ್ರತಿಯೊಬ್ಬರು ರೈತರು ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲಿ ಚಿತ್ರ ನೋಡೋಕ್ಕಾಗಲ್ಲ. ಆದರೆ ಇದು ರೈತರ ಪಿಕ್ಚರು, ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ದಯವಿಟ್ಟು ಹೇಳ್ತೀನಿ, ಇದೊಂದು ರಿಕ್ವೆಸ್ಟ್ ಅನ್ಕೊಳ್ರಿ, ಪ್ರತಿಯೊಬ್ಬರು ಓ ಟಿ ಟಿ ಅವರು ತಮ್ಮ ಅಭಿಮಾನಿಗಳು ಅವ್ರವ್ರ ತಂದೆಯವರಿಗೆ ಈ ಸಿನಿಮಾ ತೋರಿಸ್ರಿ. ಯಾಕಂದರೆ ರೈತರ ಪ್ರಾಬ್ಲಮ್ ಏನೈತೆ ಅಂತ ಇದು 75ರ ದಶಕದಲ್ಲಿ ತೋರಿಸಿದ್ದಾರೆ, ಆದರೆ ಅದಷ್ಟು ಯಾರಿಗೂ ಗೊತ್ತಿಲ್ಲ. ಈಗ ಚಿತ್ರ ಮುಖಾಂತರ ತೋರಿಸಿದ್ದಾರೆ, ಇದನ್ನು ನಾವು ಜನಗಳಿಗೆ ತಲುಪಿಸ್ಬೇಕು. ಈಗೂ ರೈತರು ಕೂಡ ಈಗೂ ರೈತರುಗಳಿಗೆ ಅವಮಾನ ಅವೆಲ್ಲ ನಡೀತಿದ್ದಾವೆ, ಆಮೇಲೆ ಅನ್ಯಾಯ ನಡೀತೈತೆ. ಆದರೆ ಈ ಪಿಕ್ಚರ್ ಮುಖಾಂತರ ರೈತರಿಗೆ ಒಳ್ಳೇದಾಗಬೇಕು. ಒಂದೇ ವಿಚಾರ, ನಮ್ಮ ಬಾಸ ರೈತರಿಗೆ ಯಾವಾಗಲೂ ಹಿಂದೆ ನಿಂತ್ಕೊಂಡಿರ್ತಾರೆ, ಇನ್ನು ಮುಂದೆ ನಿಂತ್ಕೊಂಡ್ರೆ ಯಾವಾಗಲೂ ನಿಂತ್ಕೊಂಡಿರ್ತಾರೆ. ಚಿತ್ರ ಮುಖಾಂತರ ಅಲ್ಲ, ಚಿತ್ರನ ಮಾಡಬೇಕು ಮಾಡಿದ್ದಾರೆ, ಆದರೆ ಚಿತ್ರನ ಬಿಟ್ಟು ನಮ್ಮ ಬಾಸ ರೈತರಿಗೋಸ್ಕರ ಹಿಂದಿದ್ದೇ ಇರ್ತಾರೆ. ಬರ್ರಿ ಬರ್ರಿ ಬರ್ರಿ.
ಒಂದು ಡೇಟ್ ಹೇಳ್ತೀನಿ.